ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ತಾರ ಸ್ಟೈಲ್ಸ್ ಆ್ಯಂಡ್ ದೋಸ್ ವಾನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ನಾನು ಯಾವ ರೀತಿ ಮೇಕಪ್ ಬ್ರಷನ್ನು ಕ್ಲೀನ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಇದನ್ನು ಮಾಡುವಂಥದ್ದು. ಸೊ ನೀವು ಒಂದು ಬೌಲಲ್ಲಿ ವಾಟರನ್ನು ತೊಗೊಂಬಿಟ್ಟು ಅದಕ್ಕೆ ಯಾವುದಾದ್ರೂ ಬಾಡಿ ವಾಷನ್ನು ಹಾಕ್ಬಿಟ್ಟು, ಇಲ್ಲ ಶ್ಯಾಂಪು ಸ್ಯಾಚಿಟ್ ಸಿಗುತ್ತಲ್ಲ ಸೊ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೊರೆ ಬರೋ ಥರ ಅದನ್ನು ಮಾಡಬೇಕಾಗತ್ತೆ. ಆಮೇಲೆ ಅದರಲ್ಲಿ ನೀವು ಯೂಸ್ ಮಾಡಿರುವಂತಹ ಮೇಕಪ್ ಬ್ರಷನ್ಸ ಹಾಕಿ ಸ್ವಲ್ಪ ನೆನೆಸಿಡಬೇಕು. ಓಕೆನಾ? ಒಂದು 15-20 ಮಿನಿಟ್ಸ್ ನೆನೆಸಾದಮೇಲೆ ಈ ಥರ ತೆಗೆದುಬಿಟ್ಟು ಅದನ್ನು ನೋಡಿ, ಎಷ್ಟೊಂದು ಕೊಳೆ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ ಮೇಕಪ್ದು, ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ. ಈ ರೀತಿ ನಿಮ್ಮ ಹತ್ರ ಪ್ಲೇನ್ ಪ್ಲೇಟ್ಸ್, ಅದರಲ್ಲಿ ಸ್ವಲ್ಪ ಏನು ಹೇಳ್ತಾರೆ ರಫ್ ಸರ್ಫೇಸ್ ಏನಾದರೂ ಇದ್ದರೆ ಅಂಥ ಪ್ಲೇಟನ್ನು ತೊಗೋಬೇಕಾಗತ್ತೆ. ಸೊ ಈಗ ನಾನಿಲ್ಲಿ ಈ ಒಂದು ಪ್ಲೇಟ್ ಮೇಲೆ ಮೇಕಪ್ ಬ್ರಷನ್ನು ಚೆನ್ನಾಗಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಪ್ಲೇನ್ ಆಗಿರುವಂತಹ ಪ್ಲೇಟು ಇಲ್ಲ ಏನಾದರೂ ಪ್ಲೇನ್ ಆಗಿರುವಂಥ ಸರ್ಫೇಸ್ ತಗೊಂಡ್ರೆ ಅದರಲ್ಲಿ ಮೇಕಪ್ ಬ್ರಷಲ್ಲಿರುವಂತಹ ಮೇಕಪ್ ಬರುವುದಿಲ್ಲ. ಸೊ ಸ್ವಲ್ಪ ರಫ್ ಆಗಿರುವಂತಹ ಒಂದು ಸರ್ಫೇಸ್ ಇದ್ದರೆ ಫ್ರಿಕ್ಷನ್ನಿಂದಾಗಿ ನಿಮ್ಮದು ಮೇಕಪ್ ಎಲ್ಲ ಹೊರಗೆ ಬರುತ್ತೆ. ನೋಡ್ತಾ ಇರ್ಬೋದು ಇಷ್ಟೊಂದು ಕೊಳೆ ಎಲ್ಲ ಹೊರಗೆ ಬಂದಿದೆ ಮೇಕಪ್ ಪ್ರಾಡಕ್ಟ್ಸ್. ಆ್ಯಂಡ್ ಇದೇ ರೀತಿ ನಾನು ಎಲ್ಲ ಬ್ರಷನ್ನು ಕೂಡ ಕ್ಲೀನ್ ಮಾಡ್ತೀನಿ. ಆಲ್ರೆಡಿ ನಾನು ಬ್ಯೂಟಿ ಬ್ಲೆಂಡರ್ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಂದು ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಸೊ ಯಾರು ನೋಡಿಲ್ಲ ಅದನ್ನು ಕೂಡ ನೋಡ್ಬೋದು, ಕರೆಕ್ಟಾಗಿ ಯಾವ ರೀತಿ ನಾನು ಯಾವ್ಯಾವ ಸ್ಟೆಪ್ಪನ್ನು ಫಾಲೋ ಮಾಡ್ತೀನಿ ಅನ್ನೋದನ್ನು ನಾನು ಅದರಲ್ಲಿ ತೋರಿಸಿದ್ದೀನಿ. ಸೊ ಇವಾಗ ಎಲ್ಲ ಬ್ರಷಸನ್ನು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮೇಕಪ್ ಬ್ರಷನ್ನು ಕ್ಲೀನ್ ಮಾಡೋಕ್ಕಂತಲೇ ಹೇಳಿ ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ, ಅದರಲ್ಲೂ ಕೂಡ ಈ ಥರನೇ ರಫ್ ಸರ್ಫೇಸ್ ಇರುತ್ತೆ. ಅದು ಸಿಲಿಕಾನಿಂದ ಮಾಡಿರುವಂಥ ಒಂದು ಮೆಟೀರಿಯಲು. ಸುಮ್ಮನೆ ಅದೆಲ್ಲ ಯಾಕೆ ಅಂತ ನಾನು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ, ವಿಥೌಟ್ ವೇಸ್ಟಿಂಗ್ ಎನಿ ಮನಿ ಆನ್ ಎನಿ ಆಫ್ ದ ಪ್ರಾಡಕ್ಟ್ಸ್. ಸೊ ಈ ಥರ ಒಂದು ರಫ್ ಪ್ಲೇಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲವನ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಫ್ರೆಶ್ ಆಗಿರುವಂಥ ವಾಟರ್ ತೊಗೊಂಡ್ಬಿಟ್ಟು ಅದರಲ್ಲಿ ಇನ್ನೊಂದು ಸತಿ ಮೇಕಪ್ ಬ್ರಷನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನೀವು 2-3 ಸತಿ ಈ ಥರ ಮಾಡ್ಕೋಬೇಕಾಗುತ್ತೆ ವಾಟರಿಂದ, ಇಲ್ಲ ಡೈರೆಕ್ಟಾಗಿ ನೀವು ಬೇಸಿನ ಹತ್ರ ಹೋಗ್ಬಿಟ್ಟು ವಾಟರ್ ಬರ್ತಾ ಇರುತ್ತಲ್ಲ ಸೊ ಅದ್ರ ಕೆಳಗಡೆ ಆರಾಮಾಗಿ ಇದನ್ನು ನೀವು ವಾಶ್ ಮಾಡ್ಕೋಬೋದು ಮೇಕಪ್ ಬ್ರಷನ್ನು. ನೆಕ್ಸ್ಟ್ ವಾಶ್ ಮಾಡಾದ ನಂತರ ಇದನ್ನು ನೀವು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ನೀರನ್ನೆಲ್ಲ ತೆಗಿಬೇಕಾಗುತ್ತೆ. ನೀರನ್ನೆಲ್ಲ ತೆಗೆದ್ಬಿಟ್ಟು ಬ್ರಷನ್ನು ಅದ್ರ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಅದನ್ನು ಆರಕ್ಕೆ ಬಿಟ್ಬಿಡಿ. ಇದರಿಂದ ನೀರಿನ ತೇವಾಂಶ ಎಲ್ಲ ಕಾಟನ್ ಬಟ್ಟೆ ಹೀರ್ಕೊಂಡ್ಬಿಟ್ಟು ನಿಮ್ಮದು ಬೇಗನೆ ಡ್ರೈ ಆಗುತ್ತೆ ಮೇಕಪ್ ಬ್ರಷಸ್. ನೆಕ್ಸ್ಟ್ ಇದನ್ನು ಒಂದಿನ ಬಿಟ್ಬಿಟ್ಟು ನೀವು ನೆಕ್ಸ್ಟ್ ಮಾರ್ನಿಂಗ್ ಆರಾಮಾಗಿ ನಿಮ್ಮ ಮೇಕಪ್ಗೆ ಬೆಳಿಗ್ಗೆನ ಹೊತ್ತು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಾನು ಈ ಥರನೇ ಯೂಸ್ ಮಾಡುವಂಥದ್ದು, ನನಗೆ ಇದು ತುಂಬ ಈಸಿ ಅಂತ ಅನ್ನಿಸ್ತು, ಬೇಗನೆ ಎಲ್ಲ ಮುಗ್ದುಬಿಡುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ನಾನು ನೀಟಾಗಿ ನೀರನ್ನೆಲ್ಲ ತೆಗಿತಾ ಇದ್ದೀನಿ, ಬಿಕಾಸ್ ನಂದು ವುಡನ್ ಬ್ರಷ್ ಆಗಿರೋದ್ರಿಂದ ನಾನು ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವಾಗ ಮೇಕಪ್ ಬ್ರಷ್ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಇವಾಗ ಇದು ಮೇಕಪ್ ಮಾಡೋಕ್ಕೆ ರೆಡಿಯಾಗಿದೆ. ಸಿಂಪಲ್ಲಾಗಿ ತೋರಿಸಿದ್ದೀನಿ ನಾನು ಯಾವ ರೀತಿ ಕ್ಲೀನ್ ಮಾಡೋದಂತ. ತುಂಬ ಜನ ವೀಡಿಯೋ ಎಲ್ಲ ಹಾಕಿದ್ದಾರೆ ಯಾವ ರೀತಿ ಕ್ಲೀನ್ ಮಾಡೋದಂತ, ಬಟ್ ಇದು ನನ್ನ ಸ್ಟೈಲಲ್ಲಿ ಯಾವ ರೀತಿ ಕ್ಲೀನ್ ಮಾಡೋದಂತ ತೋರಿಸಿದ್ದೀನಿ. ಹೋಪ್ ನಿಮಗೆ ಈ ಒಂದು ವೀಡಿಯೋ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇನ್ನು ನಿಮಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.